ಸಿನಿಮಾ ಮೇಲೆ ನಾವು ಮಾತಾಡಬಾರ್ದು ಪ್ರೇಕ್ಷಕರು ಮಾತಾಡಬೇಕು ಅನ್ನೋದು ಸರ್ ಡೈಲಾಗ್ ಈಗ ಪ್ರೇಕ್ಷಕರು ಮಾತಾಡಕ್ ಶುರು ಮಾಡಿದ್ದಾರೆ ಅವರನ್ನೇ ಕೇಳೋಣ ಕಥೆಯ ಒಳಗಡೆ ಏನಿದೆ ಅನ್ನೋದು ಸರ್ ಯು ಐ ಟೈಟಲ್ ಯಾವ ಏನ್ ಇಲ್ಲ ಇಲ್ಲ ಸರ್ ನಾನು ಹೇಳ್ತೀನಿ ಯು ಐ ಟೈಟಲ್ ಯಾವಾಗ ಲಾಂಚ್ ಆಯ್ತು ಅವತ್ತಿಂದ ನಿಮ್ಮ ಅಭಿಮಾನಿಗಳ ಜೊತೆ ಇಡೀ ಸಿನಿ ಇಂಡಸ್ಟ್ರಿ ಮಾತಾಡಕ್ ಶುರು ಮಾಡಿದ್ದಾರೆ ಉಪ್ಪಿಸರು ಡೈರೆಕ್ಟರ್ ಡೈರೆಕ್ಷನ್ ಗೆ ಬಂದಿದ್ದಾರೆ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಟೀಸರ್ ಮೂಲಕ ಒಂದಿಷ್ಟು ತುಣುಕನ ಬಿಟ್ಕೊಟ್ಟಿದ್ದೀರಾ ಮುಂದೆ ಯಾವ ತರ ಕೊಡ್ತೀರಾ ಅಂತ ನೆಕ್ಸ್ಟ್ ಕೇಳ್ಬಿಡ್ತೀನಿ ಟ್ರೈಲರ್ ಒಂದು ಮಾಡಬೇಕು ಅಂತಿದ್ದೀವಿ ಸಾಂಗ್ ಕೆಲವು ಬಿಟ್ಸ್ ಅಂಡ್ ಪೀಸಸ್ ಎಲ್ಲ ಮಾಡಬೇಕು ಅದೆಲ್ಲ ಒಂದು ಪ್ಲಾನ್ ಮಾಡ್ತಾ ಇದೀವಿ ನೆಕ್ಸ್ಟ್ ಡಾರ್ಕ್ ಶೇಡ್ ಅನ್ನೋ ಒಂದು ಪದ್ಧತಿ ಇತ್ತು ಮೇಕಿಂಗ್ ವೈಸ್ ಬಟ್ ಅದೆಲ್ಲವನ್ನ ಹೊರತುಪಡಿಸಿ ಬೆಳಕನ್ನು ಜಾಸ್ತಿ ಹೈಲೈಟ್ ಮಾಡಿದೀರಾ ಈ ಟೀಸರ್ ಅಲ್ಲಿ ರೀಸನ್ ಏನು ಅದು ಗೊತ್ತಿಲ್ಲ ನನಗೆ ಏನೋ ಇವ್ರು ಈ ಥರ ಮಾಡಿದರೆ ನಾನು ಈ ಥರ ಮಾಡಬೇಕು ಆತರ ನಾನು ಯೋಚನೆ ಮಾಡಲ್ಲ ಸೊ ಒಬ್ಬೊಬ್ಬರದ ಒಂದೊಂದು ಸ್ಟೈಲ್ ಆಫ್ ಫಿಲಮ್ ಮೇಕಿಂಗ್ ಇದೆ ಏನೋ ಈಗ ಬರ್ತಿರೋರು ಬೇರೆ ಸ್ಟೈಲಲ್ಲಿ ಸಿನಿಮಾಗಳು ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಏನೋ ಈ ಸಬ್ಜೆಕ್ಟ್ ಈ ತರ ಇರಬೇಕು ಅನ್ನಿಸ್ತು ಅದಕ್ಕೆ ಅಷ್ಟೇ ಐ ಮೇಲೆ ಇದೇ ಪ್ಯಾಟರ್ನ್ ಮುಂದುವರಿಬಹುದಾ ಗೊತ್ತಿಲ್ಲಮ್ಮ ನನಗೆ ಗೊತ್ತಿಲ್ಲ ಆಕ್ಚುಲಿ ಇಲ್ಲ ಹಾಗಲ್ಲ ಆ್ಯಕ್ಚುಲಿ ನಾನು ನನಗೆ ನಾನು ಅದನ್ನು ಬಯಸಲ್ಲ ಯಾರನ್ನೂ ಫಾಲೋ ಮಾಡಬಾರ್ದು ನಮ್ಮನ್ನ ಯಾರು ಫಾಲೋ ಮಾಡಬಾರ್ದು ಆ್ಯಕ್ಚುಲಿ ಅದು ಎಲ್ಲರಲ್ಲೂ ದೇವ್ರ ವಿಶಿಷ್ಟವಾದಂಥ ಒಂದು ಶಕ್ತಿ ಕೊಟ್ಟಿದ್ದಾನೆ ಅದನ್ನ ಒಂಚೂರು ತಿರುಗಿಸಿಕೊಂಡು ನೋಡ್ಕೊಂಡ್ಬಿಟ್ರೆ ಅವ್ರವ್ರ ಶಕ್ತಿ ಗೊತ್ತಾಗ್ಬಿಡುತ್ತೆ ಸೊ ಅದೇ ನನ್ನ ಪ್ರಯತ್ನ ಅಷ್ಟೇ ಮೂರು ವರ್ಗದ ಜನ ಇದ್ದಾರೆ ಅಂತ ಸ್ಟೇಜ್ ಮೇಲೆ ಹೇಳಿದೀರಾ ಸದ್ಯಕ್ಕೆ ಯು ಐ ನೋಡಿದ ಮೇಲೆ ಯಾವ ತರ ವರ್ಗ ಸರ್ ಇದು ಯಾವತ್ತು ಏನೋ ಒಂದು ಕಾಡ್ತಾ ಇರುತ್ತಲ್ಲ ಆ ವರ್ಗ ಇದು ಎಲ್ಲರಲ್ಲೂ ಕಾಡುತ್ತದು ಸೊ ಅದೇ ಟಾಪಿಕ್ ತೊಗೊಂಡಿದ್ದೀನಿ ಅಷ್ಟೇ ಯು ಐಟಲ್ ಅಲ್ಲೇ ಒಂದು ಬೆಂಕಿ ಇದೆ ಪವರ್ ಇದೆ ಉದ್ದಕ್ಕೂ ಆ ಪವರು ಬೆಂಕಿ ಬೆಳಕು ಎಲ್ಲಾನು ಇರುತ್ತಾ ಹೇಗೆ ಅದನ್ನ ನೀವು ನೋಡಿ ಹೇಳ್ಬೇಕು ನಾನು ನಾನು ಪ್ರೇಕ್ಷಕ ಇವಾಗ ನೀವೇ ಹೇಳ್ಬಿಟ್ರಿ ಪ್ರೇಕ್ಷಕ ಇದರ ಕೇಳ್ತೀನಿ ಅಂತ ಟೀಸರ್ ರಿಲೀಸ್ ಆಗೋ ಮುಂಚೆ ಒಂದು ಮಾತು ಹೇಳಿದ್ರಿ ತಲೆ ಎತ್ತಿ ನೋಡ್ಬೇಕು ತಲೆ ಎತ್ತಿ ಆ ಟೀಸರ್ ಇರುತ್ತೆ ಅಂತ ಪ್ರತಿಯೊಬ್ರು ತಲೆ ಎತ್ತೇ ಇವತ್ತು ಟೀಸರ್ ನೋಡಿದ್ರು ಸೊ ಅದಾದ್ಮೇಲೆ ನಿಮಗೆ ಹಿಂಗೆ ನೋಡಿದಾರೆ ಎಲ್ರು ಇಲ್ಲ ಖಂಡಿತ ಆಯ್ತು ಆಕ್ಚುಲಿ ರಿಯಾಕ್ಷನ್ಸ್ ಇನ್ನೂ ಖುಷಿ ಆಯ್ತು ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಏನೋ ರಿಯಾಕ್ಷನ್ಸ್ ಬರ್ತಾ ಇದೆ ಅದು ಮುಖ ನನಗೆ ಖುಷಿ ಇದೆ ಈಗ ಎಂಜಾಯ್ ಅದೇ ಸಂತೋಷ ಅಷ್ಟೇ ಟೀಸರ್ ಲಾಂಚ್ ಆದ್ಮೇಲೆ ಸ್ಟೇಜ್ ಮೇಲೆ ಒಂದು ಮಾತು ಹೇಳ್ತೀರಾ ಯು ಅಂದ್ರೆ ನೀವು ಅಂದ್ರೆ ನಾನು ನೀವು ಅಲ್ಲಿ ನಾನು ಆಗ್ಬೇಕು ಅನ್ನೋದೇ ಈ ಸಿನಿಮಾ ಅಂತ ಇಂಡಿಪೆಂಡೆನ್ಸಿ ಇದರಲ್ಲಿ ಎದ್ದು ಕಾಣುತ್ತೆ ಅಂತ ಸೊ ಆ ಹೋರಾಟ ಪ್ರಜಾಕೀಯ ಇದೆಲ್ಲ ಈ ಸಿನಿಮಾದಲ್ಲಿ ಇರುತ್ತಾ ಇಲ್ಲ ಮಾತ್ರ ಅಂತಲ್ಲ ನೀವು ನೀವು ನೋಡ್ರಿ ಅದೂ ಕಾಣಿಸ್ಬೋದು ನಿಮಗೆ ಬ್ರಜಾಕೆ ಇಷ್ಟ ಆದರೆ ಅದು ಕಾಣಿಸ್ಬೋದು ನಿಮ್ಗೆ ಇನ್ನೇ ದಿನ ಇಷ್ಟ ಆದ್ರೆ ಅದು ಕಾಣಿಸ್ಬೋದು ಇದು ಆ್ಯಕ್ಚುಲಿ ಒಂದು ಮಿರರ್ ತರ ಅನ್ಕೊಳ್ಳಿ ಏನೆಲ್ಲ ಕಾಣುತ್ತೆ ಸರ್ ನೋಡೋಣ ಬರ್ತಾ ಇರತ್ತಲ್ಲ ಒನ್ ಬೈ ಒಂದು ಅವಾಗ ನಿಮಗೆ ಗೊತ್ತಾಗ್ತಾವೆ ಆಕ್ಚುಲಿ ರೀಶ್ಮಾ ನಾನೇ ಅವರನ್ನ ಆಯ್ಕೆ ಯಾಕೆ ಸರ್ ಈ ಸಿನಿಮಾಕ್ಕೆ ಇಲ್ಲ ಅದ್ಭುತವಾದ ಕಲಾವಿದೆ ಅವರು ನೀವೆಲ್ಲ ಗೊತ್ತಿದೆ ಅವ್ರಿಗೆ ನಿಜ ನಾನು ಶಾರ್ಟ್ ತೆಗಿಬೇಕಾದ್ರೆ ಒಂದ್ ಅಷ್ಟು ಅಷ್ಟಿದ್ ಮಾಡ್ತಿದ್ದೆ ನೀನು ಆ್ಯಕ್ಚುಲಿ ಒಂದೊಂದು ಎಕ್ಸ್ಪ್ರೆಷನ್ ಕೊಟ್ಟರೆ ನಮಗೆ ಆರ್ಟಿಸ್ಟ್ ಜಲಸ್ ಆಗೋದು ಇಷ್ಟು ಅದ್ಭುತವಾದ ನಟಿ ಅಂತ ಆಮೇಲೆ ಇಂಥ ಪಿಕ್ಚರ್ ಗೆ ಏನೋ ಸ್ಕೇಲ್ಗಳು ಸ್ವಲ್ಪ ಇದಾದಾಗ ತುಂಬ ಟೂ ಮೆನಿ ಸೆಟ್ಸ್ ಆತರ ವರ್ಕ್ ಇದ್ದಾಗ ನಮಗೆ ನಮ್ಮ ಕನ್ನಡ ಆರ್ಟಿಸ್ಟ್ ಕಂಫರ್ಟಬಲ್ ಫೀಲ್ ಮಾಡ್ತೀವಿ ನಾವು ಆ ಒಂದು ಕಾರಣಕ್ಕೋಸ್ಕರನೇ ನಮ್ಗೆ ಇವರೇ ಇರಲಿ ಅಂತ ಪ್ಲಾನ್ ಮಾಡಿ ಒಂದು ಕಾರಣನೂ ಇರಬಹುದಾ ಸರ್ ಯಾಕಂದ್ರೆ ರೀಶ್ಮಾ ನಾನು ಡ್ಯಾನ್ಸರ್ಸು ಡ್ಯಾನ್ಸ್ ನಂಬರ್ ಜಾಸ್ತಿ ಇದೆಯಾ ಸರ್ ಇಲ್ಲ ಖಂಡಿತ ಅವರು ಅದ್ಭುತವಾದ ಡ್ಯಾನ್ಸರ್ ಅವರು ಖಂಡಿತ ಆತರೂ ಇದೆ ನೋಡಿ ಬೇಕಾದ್ರೆ ಸೊ ಅಜನೀಶ್ ಲೋಕನಾಥ್ ಅವರ ಸಂಗೀತ ಕಾಂತಾರದಲ್ಲಿ ಮೋಡಿ ಮಾಡಿದ್ದಾರೆ ಸೊ ಈ ಸಿನಿಮಾದಲ್ಲೂ ಅಂಥದ್ದೇ ಪವರ್ ಇರುತ್ತೆ ಅಂತದೇ ರೀತಿಯಲ್ಲಿ ಟ್ರೆಂಡ್ ಆಗುವಂತ ಹಾಡುಗಳಿದೆ ಅಂತ ಅಜನೀಶ್ ಅವರು ಹೇಳಿದ್ರು ಸೊ ಯಾವ ಥರ ಪ್ಲಾನಿಂಗ್ ಮಾಡ್ಕೊಂಡಿದ್ರಿ ಖಂಡಿತ ಈ ಸದ್ಯಲ್ಲೇ ಸಾಂಗ್ ಬಿಡ್ತೀವಿ ನೋಡಿ ನೀವು ಅದ್ ಹೆಂಗ್ ಹೇಳೋದು ನಾನು ಲಿರಿಕ್ ಜೊತೆ ಹಾಡ್ ಹೇಳ್ಬೇಕು ಇವಾಗ ನಾನು ಅದು ಅವ್ರ ಮ್ಯೂಸಿಕ್ ಅಲ್ಲಿ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ವಾಯ್ಸ್ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅದನ್ನೇ ಕೇಳಿ ಇಲ್ಲ ಖಂಡಿತ ಸೆಟ್ಸ್ ಕೂಡ ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರು ತುಂಬಾ ನಂಬರ್ ಆಫ್ ಸೆಟ್ಸ್ ಹಾಕಿದ್ದಾರೆ ಪಿಕ್ಚರ್ ಗೆ ಆ ಸೆಟ್ಸ್ ಜೊತೆ ಬ್ಯಾಕ್ ಗ್ರೌಂಡ್ ಕೂಡ ಏನು ಗ್ರಾಫಿಕ್ಸ್ ಎಲ್ಲ ಜಾಸ್ತಿ ವರ್ಕ್ ಮಾಡಿದ್ದಾರೆ ನಿರ್ಮಲ್ ಅಂತ ನವೀನ್ ಅಂತ ಇವರೆಲ್ಲ ಮೈನ್ ಆಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಸೊ ಎಲ್ಲರ ಪರಿಶ್ರಮನೂ ಇದೆ ಇಲ್ಲಿ ಸರ್ ಟೀಸರ್ ರಿಲೀಸ್ ಆಗೋ ಮುಂಚೆ ನಿಮ್ಮ ಬರ್ಡೆಗೆ ಒಂದು ತುಣುಕು ಬಿಟ್ಟಿದ್ದಾಗ ಬರೀ ಕತ್ಲೆ ತೋರಿಸಿದ್ರಿ ಯೋಚನೆಗೆ ಬಿಟ್ಟಿದ್ದು ಅಂತ ಹೇಳಿದ್ರಿ ಅದಾದ್ಮೇಲೆ ಪ್ರೇಕ್ಷಕರು ಶುರು ಮೋಸ ಮಾತಾಡಕ್ಕೆ ಒಪ್ಪಿಸರು ಅಂತ ಹೇಳಿ ಬಟ್ ನೀವು ಮಾಡಿಲ್ಲ ಇಲ್ಲಿ ಬಟ್ ಟ್ರೈಲರ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಏನಂತ ಕೊಡಬಹುದು ಸರ್ ಅದನ್ನ ನೀವು ನೋಡಬೇಕು ನಾನು ಹೆಂಗೆ ಹೆಂಗಿ ನಾನು ಕೊಡೋದು ಹೆಂಗೆ ಹೇಳಿ ಒಂದು ಪೇಂಟಿಂಗ್ ಬಗ್ಗೆ ಹೇಳಿ ಅಂದ್ರೆ ನೀವು ಹೆಂಗೆ ಹೇಳೋಕೆ ಸಾಧ್ಯ ಅಲ್ವಾ ಅದನ್ನ ಮಾತಾಡಬೇಕು ಆ್ಯಕ್ಚುಲಿ

ಪ್ರೊಡ್ಯೂಸರ್ ಬಗ್ಗೆ ಮಾತಾಡೋದಾದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಸಿನಿಮಾ ರೆಡಿ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಇದೆ ಅನ್ನೋದು ಈ ಒಂದು ಫಸ್ಟ್ ಲುಕ್ ಟೀಸರ್ ಅಲ್ಲೇ ಗೊತ್ತಾಗ್ತಾ ಇದೆ ಅವರ ಎಫರ್ಟು ಅವರು ಇದಕ್ಕೆ ಕೊಟ್ಟಂತ ಒಂದು ಎನರ್ಜಿ ಆಗಿರಬಹುದು ಹೆಂಗಿತ್ತು ಖಂಡಿತ ಆಕ್ಚುಲಿ ನೋಡಿ ಪ್ರೊಡ್ಯೂಸರ್ ಇವಾಗ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಾರೆ ಡೈರೆಕ್ಟರ್ನ ಓನರ್ ಆಫ್ ದಿ ಶಿಪ್ ಪ್ರೊಡ್ಯೂಸರ್ ಅವರಿದ್ರೇನೆ ಬಂಡಿ ಮುಂದೆ ಹೋಗೋದು ಆ್ಯಕ್ಚುಲಿ ಸೊ ಅವರು ಇಷ್ಟಪಟ್ಟು ಇಲ್ಲ ಹಿಂಗೇ ಬರಬೇಕು ಎಸ್ಪೆಷಲಿ ನವೀನ್ ಅವರು ಅವರು ತುಂಬಾ ಕ್ರಿಯೇಟಿವ್ ಆಗಿ ಇಲ್ಲೇ ಬಂದ್ರು ನೋಡಿ ಮನೋಹರ್ ಅವರು ಅವರೆಲ್ಲರ ಇದರಿಂದನೇ ಈ ಪಿಕ್ಚರ್ ಬರಕ್ಕೆ ಸಾಧ್ಯ ಅಷ್ಟೇ ನಾವೇನೇ ಕಲ್ಪನೆ ಮಾಡ್ಕೊಬೋದು ಅದಕ್ಕೆ ಕಾಳಾಕೋರು ಬೇಕಲ್ಲ ನೋಡಿ ಅದು ಇಲ್ಲೇ ಇದ್ದಾರೆ ಬನ್ನಿ ಸರ್ ನೀವು ಒಳ್ಳೆ ನೂರು ವರ್ಷ ನಿಮಗೆ ಬನ್ನಿ ಬನ್ನಿ ನೋಡಿ ಇಲ್ಲೇ ಬಂದ್ರು ನೋಡಿ ನೀವು ಕೇಳ್ತಿದ್ದಂಗೆ ಎಷ್ಟು ನೂರು ವರ್ಷ ನಿಜವಾಗ್ಲೂ ಇವರಿಗೆ ಇನ್ನೂ ಜಾಸ್ತಿ ದಿನ ಇವ್ರು ಇರಬೇಕು ಇಂತ ನೂರಾರು ಸಿನಿಮಾಗಳು ಮಾಡಬೇಕು ನೂರಾರು ಜನರಿಗೆ ಅನ್ನದಾತ ಆಗಬೇಕು ಇವರು ಆಲ್ರೆಡಿ ಆಗಿದ್ದಾರೆ ದೊಡ್ಡ ಸಂಸ್ಥೆ ಮಾಡಿದ್ದಾರೆ ಅದ್ರ ಜೊತೆ ಇದು ಮಾಡ್ತಾ ಇದಾರೆ ಇವಾಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ನಮ್ಮ ಆಸೆ ಅಷ್ಟೇ ಕೊನೆಯದಾಗಿ ನಿಮ್ಮ ಲುಕ್ ವೈಸ್ ಕುದುರೆ ಏರಿ ಬರ್ತಿದ್ದೀರಾ ಕಲ್ಕಿ ಅವತಾರವನ್ನ ಹೈಲೈಟ್ ಮಾಡ್ದಂಗಿದೆ ಏನಾದ್ರೂ ನಿಮ್ಗೆ ಹಂಗೆ ಅನ್ಸಿದ್ರೆ ಸತ್ಯ ಅನ್ಕೊಳ್ಳಿ ನಿಮ್ಗೆ ಏನ್ಸುತ್ತೋದೇ ಕುದುರೆಗೆ ಎಂಡಾಯ್ತಲ್ಲ ಸರ್ ಮುಂದೆ ಇರುತ್ತೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನೋಡಿದ್ರಲ್ಲ ಇದು ಉಪ್ಪಿ ಸರ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ನಾವೀನ್ ಜೊತೆ ದೀಪಿಕಾ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ